ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ಮುಂಜಾನೆಯೇ ಅಬ್ಬರಿಸಿದ ವರುಣ. ನಿರಂತರ ಸುರಿಯುತ್ತಿರೋ ಮಳೆಗೆ ಸಿಲಿಕಾನ್ ಸಿಟಿ ಮಂದಿ ಹೈರಾಣ. ಶಾಲೆ ಕಾಲೇಜು ಕೆಲಸಕ್ಕೆ ಹೋಗುವವರ ಪರದಾಟ. ಜಿಟಿ ಜಿಟಿ ಮಳೆಯಲ್ಲಿ ವಾಹನ ಸವಾರರ ಪರದಾಟ. ಮೆಜೆಸ್ಟಿಕ್ಗೆ ಸಂಪರ್ಕ ಕಲ್ಪಿಸುವ ಎಲ್ಲಾ ರಸ್ತೆಗಳು ಸಂಪೂರ್ಣ ಜಾಮ್. ಗೊರಗುಂಟೆ ಪಾಳ್ಯದಲ್ಲಿ 1.5 ಕಿಲೋಮೀಟರ್ ವರೆಗೂ ವಾಹನಗಳ ಕ್ಯೂ. ಮಳೆಯ ಅಬ್ಬರಕ್ಕೆ ಧರೆಗುರುಳಿದ ಬೃಹತ್ ಮರ. ಎಚ್ಎಂಟಿ ಲೇಔಟ್ನಲ್ಲಿ ಮರ ಬಿದ್ದು ಮನೆ ಮುಂದಿನ ಕಾರು ಜಖಂ. 3 ತಿಂಗಳ ಹಿಂದೆ ಮರ ತೆರವಿಗೆ ದೂರು ನೀಡಿದ್ರು, ನೋ ಯೂಸ್. ಬೇಲ್ ರಿಜೆಕ್ಟ್ ಬೆನ್ನಲ್ಲೇ ಮುಂದಿನ ಹೋರಾಟಕ್ಕೆ ರೆಡಿಯಾದ ದರ್ಶನ್. ಸೆಷನ್ಸ್ ಕೋರ್ಟ್ ಆದೇಶದ ಪ್ರತಿಗೆ ಕಾಯ್ತಿರೋ ಲಾಯರ್. ಸಿಕ್ರೆ ಮಧ್ಯಾಹ್ನದ ವೇಳೆಗೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಗೆ ತಯಾರಿ. ದರ್ಶನ್ಗೆ ಸರ್ಜರಿ ಮಾಡಿಸಲು ವಿಮ್ಸ್ ವೈದ್ಯರ ಸಲಹೆ. ಬಳ್ಳಾರಿ ಚಿಕಿತ್ಸೆ ಬೇಡ, ಬೆಂಗಳೂರಿಗೆ ಕರೆದೊಯ್ಯಿರಿ ಅಂತ ದರ್ಶನ್ ಬೇಡಿಕೆ. ಹೈಕೋರ್ಟ್ನಲ್ಲೂ ಬೆಂಗಳೂರು ಆಸ್ಪತ್ರೆಗೆ ಮನವಿ ಸಾಧ್ಯತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ. ಕೊನೆಗೂ 3 ತಿಂಗಳ ನಂತರ ಮಾಜಿ ಸಚಿವರಿಗೆ ಜಾಮೀನು. ವಾಲ್ಮೀಕಿ ನಿಗಮ ಹಗರಣದಲ್ಲಿ ರಿಲೀಫ್, ಇವತ್ತೇ ರಿಲೀಸ್. ಸಿಎಂ ಆಗಿದ್ದಾಗ ಸಹಿ ಹಾಕಲು ಕುಮಾರಸ್ವಾಮಿ ಲಂಚ. ಹಳೆ ಸ್ನೇಹಿತ ಕಾಂಗ್ರೆಸ್ ಶಾಸಕ ಹೆಚ್ಸಿ ಬಾಲಕೃಷ್ಣ ಬಾಂಬ್. ರಾಮನಗರದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪ್ರಮಾಣಕ್ಕೆ ಸವಾಲ್. ತೆರಿಗೆ ಹಂಚಿಕೆಯಲ್ಲಿ ಮತ್ತೆ ಮಲತಾಯಿ ಧೋರಣೆ. ಅನ್ಯಾಯದ ವಿರುದ್ಧ ಕನ್ನಡಿಗರೆಲ್ಲರಿಗೂ ಒಗ್ಗಟ್ಟಿನ ಹೋರಾಟ. ಮೋದಿ ಸರ್ಕಾರದ ವಿರುದ್ಧ ಟ್ಯಾಕ್ಸ್ ಸಮರಕ್ಕಿಳಿದ ಸಿಎಂ ಸಿದ್ದರಾಮಯ್ಯ. ನ್ಯೂಸ್ ಫಸ್ಟ್. ಸ್ಟಿಂಗ್ ಆಪರೇಷನ್ ಬಳಿಕವೂ ಪಾಠ ಕಲೀಲಿರುವ ಮಂಜುಳಾ ಪೂಜಾರ್. ಹಣ ನೀಡುವಂತೆ ಒತ್ತಾಯಿಸಿ ಬ್ಲ್ಯಾಕ್ಮೇಲ್. ಗುತ್ತಿಗೆದಾರರ್ ಓರ್ವನಿಂದ ಕಂಪ್ಲೇಂಟ್. ನಕಲಿ ರೈತ ಹೋರಾಟಗಾರತಿ ಮೇಲೆ ಎಫ್ಐಆರ್. ಕಾಂಗ್ರೆಸ್ ನಾಯಕರಿಂದ ವಿವಾದಿತ ಸೈಟ್ಗಳ ಬ್ಯಾಕ್ ಟು ಬ್ಯಾಕ್ ವಾಪಸ್. ಹಸ್ತಪಡೆಯ ನಡೆಯ ಹಿಂದಿದೆ ಬಿಗ್ ಪ್ಲಾನ್. ಆರೋಪವಿದ್ರೂ ಮೈತ್ರಿ ನಾಯಕರು ಸೈಟ್ ಹಿಂತಿರುಗಿಸಿಲ್ಲ ಎಂದು ಭವಿಷ್ಯದಲ್ಲಿ ಕೌಂಟರ್ ಅಟ್ಯಾಕ್. ರಾಜ್ಯ ರಾಜಕೀಯದಲ್ಲಿ ಜೋಡೆತ್ತುಗಳ ಹಲ್ಚಲ್. ಹೈಕಮಾಂಡ್ ಸೂಚನೆಯಂತೆ ಸಿಎಂ ಮತ್ತು ಡಿಸಿಎಂ ಒಗ್ಗಟ್ಟು. ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಒಟ್ಟಿಗೆ ಎಂಟ್ರಿ. ಸಚಿವರ ರಹಸ್ಯ ಸಭೆ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್. ರಾಜ್ಯ ಕೆಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಎಂಟ್ರಿ. ಎಲ್ಲ ಬೆಳವಣಿಗೆಗೆ ಬ್ರೇಕ್ ಹಾಕಲು ಸಿಎಂ ಡಿಸಿಎಂ ಸಚಿವರ ಜೊತೆ ಚರ್ಚೆ. ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ಗೆ ನಿರ್ಧಾರ. ಸರ್ಕಾರದ ನಿರ್ಣಯ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಗೆ ತೀರ್ಮಾನ. ನ್ಯೂಸ್ ಫಸ್ಟ್ ಜೊತೆ ವಕೀಲ ಸಂಜೀವ್ ಬಡಸರ್ಕರ್ ಹೇಳಿಕೆ. ಕಲಬುರಗಿ ಸೆಂಟ್ರಲ್ ಜೈಲ್ನಲ್ಲಿ ಕೈದಿಗಳ ರಾಜಾತಿಥ್ಯ ಪ್ರಕರಣ. ಸ್ಮಾರ್ಟ್ಫೋನ್ ಗಾಂಜಾ ಸೇರಿ ಹೈಫೈ ಜೀವನದ ಅನಾವರಣ ಮಾಡಿದ್ದ ನ್ಯೂಸ್ ಫಸ್ಟ್. ಜೈಲಿಗೆ ತೆರಳಿ ತಪಾಸಣೆ ನಡೆಸಲು ಸಜ್ಜಾದ ಎಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ. ಕೇರಳದ ಎಂಬಿಬಿಎಸ್ ವಿದ್ಯಾರ್ಥಿಯಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಕ್ಕೆ ಯತ್ನ. ಕಲಬುರಗಿ ನಗರದ ಇಎಸ್ಐ ಆಸ್ಪತ್ರೆಯಲ್ಲಿ ಆರೋಪ. ಆರೋಗ್ಯ ತಪಾಸಣೆ ನೆಪದಲ್ಲಿ ಕ್ರೈಸ್ತ ಧರ್ಮದ ಕರಪತ್ರಗಳ ಹಂಚಿಕೆಗೆ ಆಕ್ರೋಶ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಟಿಕೆಟ್ ಫೈಟ್. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಖಚಿತ. ಎಚ್ಡಿಕೆ ನಡೆಯಿಂದ ಸಿಪಿ ಯೋಗೇಶ್ವರ್ ಕೆಂಡ. ಮಧ್ಯಾಹ್ನ ಕೇಂದ್ರ ಚುನಾವಣಾ ಆಯೋಗದ ಸುದ್ದಿಗೋಷ್ಠಿ. ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ದಿನಾಂಕ ಘೋಷಣೆ ಸಾಧ್ಯತೆ. ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ಕ್ಷೇತ್ರಗಳಿಗೆ ನಡೆಯಬೇಕಾಗಿರೋ ಎಲೆಕ್ಷನ್. ಮಳವಳ್ಳಿಯಲ್ಲಿ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ವಂಚನೆಯ ಆರೋಪ. ರಾಷ್ಟ್ರಮಟ್ಟದ ಓಟದ ಸ್ಪರ್ಧೆ ಆಯೋಜನೆ ನೆಪದಲ್ಲಿ ಧೋಖಾ. ರಾಶಿ ರಾಪು ಸೇನಾ ಸಮಿತಿಯಿಂದ ಪೊಲೀಸರಿಗೆ ದೂರು. ಕೊನೆಗೂ ರಿಯಲ್ ಸ್ಟಾರ್ ಉಪ್ಪಿಯ ಯುಐ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್. ಡಿಸೆಂಬರ್ 20ಕ್ಕೆ ಬಿಡುಗಡೆಯಾಗಲಿದೆ ಫಿಲ್ಮ್. ಅಂದೇ ಡೆವಿಲ್ ಸಿನಿಮಾ ಕೂಡ ರಿಲೀಸ್. ನ್ಯೂಸ್ ಫಸ್ಟ್.
ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ